ಎಲ್ರಿಗೂ ನಮಸ್ಕಾರ. ಇಂದಿನ ಮಕ್ಕಳ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನಗೆ ಫಸ್ಟ್ ಔಟ್ ಆಗ್ತಿರೋದು ಮಕ್ಕಳ ದಿನಾಚರಣೆ ನನ್ನ ಯಾಕೆ ಕರೆದಿದ್ದಾರೆ ಅಂತ. ಯಾರು ಮಕ್ಕಳ ಗುಂಪು ಅಂತ ಅಥವಾ ಈ ಮಕ್ಕಳಲ್ಲಿ ಒಬ್ಬರಾಗಿರುವಂತ ಅರ್ಹತೆ ಇವ್ರಿಗಿದೆ ಅಂತಾನ ಯೋಚನೆ ಮಾಡಬೇಕು. ಬಟ್ ಎನಿವೇಸ್ ತುಂಬಾ ಖುಷಿಯಾಗಿದೆ. ಮೊದಲನೇದಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಯಾಕಂದ್ರೆ ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ನಮ್ಮ ಸಮಾಜದಲ್ಲಿ ಥ್ಯಾಂಕ್ಲೆಸ್ ಜಾಬ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಜನರು ಹೇಳ್ತಾರಲ್ಲ, ಫುಟ್ಬಾಲ್ ಅಲ್ಲಿ 100 ಗೋಲ್ ಸೇವ್ ಮಾಡಿದ್ರು ಗೋಲ್ ಕೀಪರ್ ಯಾರು ನೆನ್ಪಿಟ್ಕೊಳ್ಳಲ್ಲ, ಒಂದೇ ಒಂದ್ ಗೋಲ್ ಬಿಟ್ಬಿಟ್ರೆ ಅವಾಗ ಬೈತಾರೆ ಸರಿಯಾಗಿ ಹಿಡಿಲಿಲ್ಲ ಅವನ ಟ್ರೈನಿಂಗ್ ಆಗಿರೋದೆ ಗೋಲ್ ತಡೆಯೋದಕ್ಕೋಸ್ಕರ, ಬಟ್ ಗೋಲ್ ಬಿಟ್ಬಿಟ್ನಲ್ಲ ಅಂತ. ಹಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ಕಣ್ಣಿಗೆ ಕಾಣದಂಗೆ 100 ತೊಂದರೆಗಳನ್ನ ಅಥವಾ ನಮ್ಗೆ ಆಗಬಹುದಾದಂತ 100 ಸಮಸ್ಯೆಗಳನ್ನ ಅವ್ರು ತಡೆದಿರ್ತಾರೆ. ಎಲ್ಲೋ ಒಂದೋ ಎರಡೋ ಕಾಣಿಸಿದಾಗ ಅದನ್ನ ನಾವೆಲ್ಲರೂ ಬರೀ ಯಾರ ಮೇಲೆ ದೂರದಲ್ಲ, ನಾವೆಲ್ಲರೂ ಏನ್ ಮಾಡ್ತಾರೆ ಪೊಲೀಸ್ನವರು ಅನ್ನೋ ರೀತಿ ಜನರಲ್ಲಿ ಮಾತಾಡೋ ಒಂದು ಬರ್ತಾ ಇರುತ್ತೆ. ಬಟ್ ಆದ್ರೂ ನನಗೆ ಯಾವಾಗ್ಲೂ ಒಂದು ನಂಬಿಕೆ, ಎಷ್ಟು ಕೆಟ್ಟದ್ ನೋಡ್ತಾ ಇರ್ತೀವಿ ಈಗ ಟಿವಿಲೋ ಮತ್ತೊಂದು ಇದ್ರಲ್ಲೋ ನೋಡ್ತಾ ಇರ್ತೀವಿ ನಾವು, ಅದನ್ನ ನೋಡ್ತಾ ಇದ್ರೆ ಬರೀ ಪ್ರಪಂಚದಲ್ಲಿ ಇರೋರೆಲ್ಲ ಕೆಟ್ಟವರೇನೋ ಏನೋ ಕೆಟ್ಟದೇ ನಡೀತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅಂದ್ರೂ ಕೂಡ ಪ್ರಪಂಚ ನೀಟಾಗಿ ನಡೀತಾ ಇದೆ ಅಂದ್ರೆ ಒಂದಷ್ಟು ಒಳ್ಳೆತನ, ಒಂದಷ್ಟು ಒಳ್ಳೆ ಮನಸ್ಸುಗಳು ಸೇರಿ ಈ ಸಮಾಜ ಚೆನ್ನಾಗಿರಬೇಕು ಅಂತ ಕೆಲಸ ಮಾಡ್ತಿರುತ್ತೆ. ಪರಿಹಾರ ಅವರ ಸಂಸ್ಥೆ ಆ ಒಂದು ದಿಕ್ಕಲ್ಲಿ ಸೇರ್ಕೋತಾರೆ. ಅವರಿಗೆ ಬೇರೆ ಎಲ್ಲೋ ಜಾಗ ಕೊಡೋದಲ್ಲ, ಕಮಿಷನರ್ ಆಫೀಸ್ ಅಲ್ಲೇ ಕೆಳಗೆ ಜಾಗ ಕೊಟ್ಟಿದಾರಲ್ಲ, ಸೊ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಆ ಕಾಳಜಿ ಆ ಕನ್ಸರ್ನ್ ತೋರಿಸುತ್ತೆ. ತಮಾಷೆ ಅಲ್ಲ, ಈ ಜಾಗದಲ್ಲಿ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಕಷ್ಟು ಕೆಲಸ ನಡೆಯುವಂತ ಅವಶ್ಯಕತೆ ಇರುತ್ತೆ. ಬಟ್ ಆದ್ರೆ ಬರೀ ಕಾನೂನು ಮುಖಾಂತರ ಎಲ್ಲ ನಡೆಯಕ್ಕಾಗಲ್ಲ, ಜಗತ್ತನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದು ಅರಿತು ಮನಸ್ಸುಗಳನ್ನ ಚೇಂಜ್ ಮಾಡೋದಕ್ಕೆ ಪ್ರೀತಿಯಿಂದ ಅವ್ರು ಕೌನ್ಸಿಲಿಂಗ್ ಕೊಟ್ಟು ಒಳ್ಳೆ ದಿಕ್ಕು ನಡೆಸುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತಿದ್ದಾರೆ. ನಾನು ಯಾವಾಗಲೂ ಪೊಲೀಸ್ ಇದಕ್ಕೆ ಬಂದಾಗ ಹೇಳೋದು ಒಂದೇನೆ, ಮಕ್ಕಳ ಊಟ ಮಾಡ್ಬೇಕಾದ್ರೆ ಪೊಲೀಸ್ ಬರ್ತಾರೆ ಊಟ ಮಾಡು ಅಂತ ಹೇಳ್ತಾರೆ ತಂದೆ ತಾಯಿಗಳು, ಅದೇ ತಪ್ಪು ಅಂತ ನಾನು ಹೇಳ್ತೀನಿ. ಪೊಲೀಸ್ ಬಂದ್ರೆ ಆರಾಮ್ ಅನ್ನೋ ಫೀಲಿಂಗ್ ಬರಬೇಕು, ಅವತ್ತು ನೋಡಿ ಸೊಸೈಟಿ ಚೆನ್ನಾಗಿರುತ್ತೆ. ಮಕ್ಕಳು ಎದುರಿಸ್ಬೇಕಾದ್ರೆ ಪೊಲೀಸ್ ಬರ್ತಾರೆ ಅಂದ ತಕ್ಷಣ ಹೆದರ್ಕೊತಾರೆ. ಒಂದೊಂದು ಟೈಮ್ ನಾನು ನನ್ನ ವೈಫ್ ಕೂಡ ಎಲ್ಲರೂ ಹೋಗಿ ಪೊಲೀಸ್ ಪೊಲೀಸ್ ಬಂದಪ್ಪ ನೀನ್ ಕಳ್ಳಿನ ಅಂತ ಕೇಳ್ತೀನಿ, ನೀನೇ ಪೊಲೀಸ್ ಅಂದ್ರೆ ಭಯ ಪಡ್ತೀಯ ಅಲ್ಲ ಗೊತ್ತಿಲ್ಲ. ಸೊ ರೀಸನ್ ಏನಂದ್ರೆ ಚಿಕ್ಕದ್ರಿಂದ ಪೊಲೀಸ್ ಅಂದ ತಕ್ಷಣ ಪೊಲೀಸ್ ಬರ್ತಾರೆ, ಊಟ ಮಾಡಿಲ್ಲ ಅಂದ್ರೆ ಪೊಲೀಸ್ ಕರೆಸ್ತೀನಿ, ನಿಮ್ಗೆಲ್ಲ ಹೇಳಿದಾರೆ ಹಂಗೆ ಹೇಳಿರ್ತಾರೆ 100%. ಅವ್ರು ಊಟ ಮಾಡಿಸೋದು ಅಷ್ಟೇ ಐಡಿಯಾ ಇರುತ್ತೆ, ಮುಂದೆ ಮುಂದೆ ಏನಾಗುತ್ತೆ ಅಂತಿರಲ್ಲ. ಸೊ ಹಂಗೆ ಜನರಲ್ಲಿ ಆ ಒಂದು ಭಯ ಹೋಗ್ಬೇಕು. ಈಗ ಫಾರಿನ್ ಕಂಟ್ರೀಸ್ ಅಲ್ಲಿ ಹೋದಾಗ ಒಂದು ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿತ್ತು ಒಂದ್ಸಲ, ಅಂದ್ರೆ ಒಂದು ಪ್ರಾಣಿ ಏನೋ ಗುದ್ದುಬಿಟ್ಟಿದ್ರು, ಪೊಲೀಸ್ ಬಂದ್ಬಿಟ್ರೆ ಕಷ್ಟ, ಪೊಲೀಸ್ ಬಂದ್ಬಿಟ್ರೆ ಕಷ್ಟ ಅಂತ ಯೋಚನೆ ಮಾಡ್ತಿದ್ರು. ಆಗ ಅಲ್ಲಿರೋರು ಹೇಳಿದ್ರು ಪೊಲೀಸ್ ಬಂದ್ರೆ ಆರಾಮು ಅಂತ, ಬೇರೆ ಏನು ಪ್ರಾಬ್ಲಮ್ ಎಲ್ಲ ಇರುತ್ತೆ ಸಾಲ್ವ್ ಆಗುತ್ತೆ. ಸೊ ಒಬ್ಬ ಪೊಲೀಸ್ ಬಂದ ತಕ್ಷಣ ಅವ್ರ ಗಾಡಿನ ನಿಲ್ಲಿಸಿ ಪಕ್ಕದಲ್ಲಿ ಇನ್ನೊಂದ್ ಕಡೆ ಹೋಟೆಲ್ ಹತ್ತದಲ್ಲಿದೆ ಅಂತ ಅವ್ರಿಗಿರೋ ವ್ಯವಸ್ಥೆ ಮಾಡ್ಕೊಟ್ಟು ಇನ್ನೊಂದು ಗಾಡಿ ವ್ಯವಸ್ಥೆ ಮಾಡಿಕೊಟ್ಟು ಅಷ್ಟು ಆರಾಮ್ ಮಾಡೋದಂತೆ. ತಿಳ್ಕೊಬಿಡಿ ನಾನು ಯಾಕೆ ಹೇಳ್ತೀನಿ, ಎಲ್ಲ ಹಿರಿಯರಿದ್ದೀರ ನಿಮ್ ಮುಂದೆ ನಾನು ತುಂಬಾ ಚಿಕ್ಕವನು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಪೊಲೀಸ್ ಬರೋದ್ರೊಳಗೆ ನಾವು ಸೆಟ್ಲ್ ಮಾಡ್ಕೋಬೇಕು ಅನ್ನೋದನ್ನ ಮಾತಾಡ್ತಾ ಇರ್ತಾರೆ. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲರಲ್ಲ ಕೆಲವು ಆ ಥರದ್ದೊಂದು ಮೆಂಟಾಲಿಟಿ ಇರೋದನ್ನ ತೆಗಿಯೋಕ್ ಶುರು ಆದಾಗ ಇಂಥ ಒಂದು ಸಂಸ್ಥೆಗಳಿಂದನೇ ಸಾಧ್ಯ. ಯಾಕಂದ್ರೆ ಈಗ ಪೊಲೀಸರ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಗಂಡ ಹೆಂಡತಿ ಪೊಲೀಸ್ ಕಂಪ್ಲೇಂಟ್ ಅಂದ ತಕ್ಷಣ ಭಯ ಪಡ್ತಾರೆ. ಬಟ್ ಇಂಥದ್ದೊಂದು ಸಂಸ್ಥೆ ಇದೆ, ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಅವ್ರಲ್ಲಿ ಏನೇ ತೊಂದರೆ ಆದ್ರೂ ಅಥವಾ ಮಕ್ಕಳಿಗೆ ಏನೇ ತೊಂದರೆ ಆದ್ರೂ ಅದನ್ನ ಸರಿಪಡಿಸಿ ಒಂದು ಕುಟುಂಬನ ಚೆನ್ನಾಗಿಡುವಂತ ಒಂದು ಉದ್ದೇಶ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದೆ ಅನ್ನೋದು ಕೇಳಿ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಎಲ್ಲಾ ಸಮಸ್ಯೆನೂ ಕಾನೂನಲ್ಲಿ ಬಗೆಹರಿಸಕ್ ಆಗಲ್ಲ, ಮನಸ್ಸುಗಳು ಸರಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬದುಕನ್ನ ಕಟ್ಟಬಹುದು. ಬಹಳ ಅಭಿನಂದನೆ ಸಲ್ಲಿಸಕ್ ಇಷ್ಟಪಡ್ತೀನಿ. ಮಕ್ಕಳ ದಿನಾಚರಣೆ ಆದ್ರಿಂದ ಮಕ್ಕಳ ಒಂದು ಹಕ್ಕುಗಳು ಅಥವಾ ಮಕ್ಕಳಿಗೆ ಮಕ್ಕಳ ಮೇಲೆ ಆಗುವಂತ ಒಂದು ದೌರ್ಜನ್ಯಗಳು ಬಹಳ ದೊಡ್ಡ ವಿಷಯ, ಅದು ಗೊತ್ತೇ ಇರಲ್ಲ ಎಷ್ಟೊಂದ್ಸಲ. ನಾನು ತಮಾಷೆಗೆ ಹೇಳ್ತಾ ಇರ್ತೇನೆ ನಮ್ಮ ಅಪ್ಪನಿಗೆ,
ನೀವು ಅವ್ರು ಕೊಟ್ಟಿರೋ ಏಟ್ಗಳೆಲ್ಲ ನಾನು ಇವಾಗಿನಾಗಿ ಕಂಪ್ಲೇಂಟ್ ಮಾಡ್ಬಿಡ್ತಿದ್ದೆ. ಬಟ್ ನಮ್ ದೇಶದಲ್ಲಿ ಏನೋ ಒಂದು ಇದಿದೆ, ಅಂದ್ರೆ ಮಕ್ಳು ಒಂದ್ ಎರಡು ಏಟ್ ಹೊಡೆದ್ರು ತಾಯಿಗೆ ಬರ್ತಾರೆ ಅನ್ನೋ ತರದಿದೆ. ಆದ್ರೆ ಮಕ್ಕಳು ನೀವು ಅರ್ಥ ಮಾಡ್ಕೋಬೇಕು, ಅಪ್ಪ ಅಮ್ಮ ಪ್ರೀತಿಯಿಂದ ಏನ್ ಮಾಡ್ತಾರೆ ಅಥವಾ ಅವರ ನಿರ್ಲಕ್ಷ್ಯದಿಂದ ಏನ್ ನಡೀತಾ ಇದೆ ಅಂತ. ಅಕಸ್ಮಾತ್ ನಿಮಗದು ಟಾರ್ಚರ್ ಆಗುತ್ತೆ ಇದಾಗುತ್ತೆ ಅಂದ್ರೆ ಇಂಥ ಒಂದು ಸಂಸ್ಥೆ ನಿಮ್ಗೆ ಇರುತ್ತೆ. ನೀವ್ ಎಜುಕೇಟೆಡ್ ಆಗ್ಬೇಕು. ನನ್ ಮಕ್ಳಿಗೆ ಹೇಳೋದು ಒಂದೇ ಒಂದು, ನಿಮ್ಮ ಅಪ್ಪ ಅಮ್ಮ ಏನಾಗಿದ್ದಾರೆ ಏನಾಗಿಲ್ಲ ಅದನ್ನೆಲ್ಲ ಯೋಚನೆ ಮಾಡ್ಬಿಡಿ, ನೀವ್ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಸೊ ಅದು ಎಲ್ಲಿಂದ ಬಂದ್ರಿ, ನಿಮ್ ಮನೆ ಹೆಂಗಿದೆ, ದೊಡ್ಡದ ಏನೇನು ಭ್ರಮೆಗಳನ್ನು ಬದುಕಬೇಡಿ, ಅದು ಯಾವ್ದು ಮ್ಯಾಟರ್ ಆಗಲ್ಲ. ಬರೀ ನಿಮ್ಮ ಆಟಿಟ್ಯೂಡ್, ನೀವು ಯೋಚನೆ ಮಾಡೋ ರೀತಿ ಚೇಂಜ್ ಮಾಡೋದ್ರಿಂದ ನೀವು ಚೇಂಜ್ ಆಗ್ಬೋದು, ನಿಮ್ಮ ಅಪ್ಪ ಅಮ್ಮನ ಜೀವನ ಚೇಂಜ್ ಮಾಡಬಹುದು, ನಿಮ್ಮ ಅಕ್ಕಪಕ್ಕದವ್ರದ್ದು ಚೇಂಜ್ ಮಾಡಬಹುದು. ಸ್ವಲ್ಪ ಹಣೆ ಬರ ಚೆನ್ನಾಗಿದ್ರೆ ಇಡೀ ಊರದ್ದು ರಾಜ್ಯದ್ದು ದೇಶದ್ದೇ ಚೇಂಜ್ ಮಾಡುವಂತ ವ್ಯಕ್ತಿಗಳು ನೀವು ಆಗ್ಬೋದು. ಆ ಕಡೆ ಗುರಿ ಇಡಿ, ಎಂಜಾಯ್ ಮಾಡಿ, ಎಲ್ಲ ಖುಷಿ ಪಡಿ, ಆಮೇಲೆ ತುಂಬಾ ಸ್ಟ್ರೆಸ್ ತಗೊಂಡೆಲ್ಲ ಓದ್ಬೇಡಿ, ಓದೋದನ್ನ ಎಂಜಾಯ್ ಮಾಡ್ಕೊಂಡು ಓದಿ, ಖುಷಿ ಆಗುತ್ತೆ ಎಲ್ರಿಗೂ ನೋಡಿ. ಫಸ್ಟ್ ಓದ್ಬೇಡಿ ಅಂದ ತಕ್ಷಣ ನಗು ಬಂದ್ಬಿಟ್ಟು ಖುಷಿ ಆಗ್ಬಿಡ್ರಿ. ಓದ್ಬೇಕು, ಯಾಕೆ ಓದ್ಬೇಕಂದ್ರೆ ನೀವು ಆ ಓದಿಂದ ಬೆಳಿಬೇಕು ಅನ್ನೋ ತರ ಓದ್ಬೇಕು. ಬರೀ ಎಕ್ಸಾಮ್ಗೆ ಅಂತ ಓದ್ಬೇಡಿ. ಎಕ್ಸಾಮ್ಗೆ ಅಂತ ಓದೋರೆಲ್ಲ ಮರ್ತೋಗಿರ್ತಾರೆ, ತುಂಬಾ ಜನ ನೋಡಿದೀನಿ ನಾನು, ಏನಕ್ಕೆ ಓದಿದ್ವಿ ಅಂತ. ಲಾಸ್ಟ್ ಇಯರ್ ಎಕ್ಸಾಮ್ಗೆ ಓದಿರೋ ವಿಷಯ ಮತ್ತೆ ಅಲ್ಲಿ ಕಾಮನ್ ಸೆನ್ಸ್ ತರ ಅಲ್ಲಿ ಯೂಸ್ ಮಾಡ್ಬೇಕು ಅಂದಾಗ ಯೂಸ್ ಮಾಡ್ತಿರಲ್ಲ. ಸೊ ಎಕ್ಸಾಮ್ಸ್ ಓದ್ಬೇಡಿ, ನಿಮ್ ಲೈಫ್ ಅಪ್ಲೈ ಮಾಡೋದಕ್ಕೆ ಓದಿ, ಖುಷಿಯಾಗಿರಿ. ಬೆಸ್ಟ್ ಟೈಮ್ ಇದು, ಎಂಜಾಯ್ ಮಾಡಿ, ಚಿಕ್ಕ ಚಿಕ್ಕ ವಿಷಯ ಎಂಜಾಯ್ ಮಾಡಕ್ ಶುರು ಮಾಡಿ, ಲೈಫ್ ಚೆನ್ನಾಗಿರುತ್ತೆ ಅಷ್ಟೇ. ಥ್ಯಾಂಕ್ ಯು ಜಾಸ್ತಿ. ಈ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಈ ತರದ ಏನೇನಿದೆ ದಯವಿಟ್ಟು ನಮ್ಮನ್ನೆಲ್ಲ ಬಳಸ್ಕೊಳ್ಳಿ ಸರ್. ನಿಮ್ ಡಿಪಾರ್ಟ್ಮೆಂಟ್ ನಾನು ಯಾವಾಗಲೂ ಹೇಳ್ತೀನಿ ಅಂದ್ರೆ, ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಈಗ ಟ್ರಾಫಿಕ್ ರೂಲ್ಸ್ ಮತ್ತೊಂದು ಇರುತ್ತಲ್ಲ, ಏನೇ ನೀವು ಟ್ರೈ ಮಾಡ್ತಿದ್ರು ಎಲ್ಲೋ ಒಂದ್ ಕಡೆ ಕಲಾವಿದರನ್ನ ಚೆನ್ನಾಗಿ ಬಳಸಿದ್ರೆ ಅದು ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅಂತ. ಸೊ ಆ ತರದ ಏನಾದ್ರು ಕಾರ್ಯಕ್ರಮಗಳು ನೀವು ಮಾಡಿ. ಟ್ರಾಫಿಕ್ ರೂಲ್ಸ್ ಅರ್ಧ ನಾನು ನೋಡ್ತಾ ಇರ್ತೀನಿ, ಟ್ರಾಫಿಕ್ ಅದು ಸಿಗ್ನಲ್ ಅಥವಾ ಸಿಸ್ಟಮ್ ಪ್ರಾಬ್ಲಮ್ ಅಲ್ಲ, ಪೊಲೀಸ್ ಇಲ್ಲ ಅಂದ್ರೆ ಹೋಗ್ಬೋಣ ಅಂತ ಹೋಗ್ತಾ ಇರ್ತಾರೆ, ಅಂತವ್ರದ್ದು ಪ್ರಾಬ್ಲಮ್. ಸೊ ಆ ಮನಸ್ಥಿತಿ ಚೇಂಜ್ ಮಾಡೋದಕ್ಕೆ ನಾವೇನಾದ್ರೂ ಉಪಯೋಗ ಆಗೋದಾದ್ರೆ ಖಂಡಿತ ಬಳಸ್ಕೊಳ್ತೀನಿ. ಥ್ಯಾಂಕ್ ಯು. ನೋಡಿ ಇದೆಲ್ಲ ಸಿಂಬಾಲಿಕ್ ಆಗಿ ಯೋಚಿಸ್ಬೇಕು. ನೀವು 10 ಜನ ಹೊಡೆದಿದ್ದು ಅಂದ್ರೆ ಹೊಡೆದಿದ್ದು ಅಂತಲ್ಲ, ಕಾಂಪಿಟಿಷನ್ ಅರ್ಥ ಆಯ್ತಲ್ಲ. ಸೊ ಅದಕ್ಕಿಂತ ನಾನು ಬೆಟರ್ ಆಗ್ಬೇಕು ಅಂದ್ರೆ ಸುಮ್ ಸುಮ್ನೆ ಅವ್ರ ಜೊತೆ ಗೆದ್ ಬಂದಿಲ್ಲ, ಆ ತರ ಇದ್ದ 10 ಜನಗಳ ಜೊತೆ ಗೆದ್ ಬಂದಿದ್ದೀನಿ ಅಂತ. ಅರ್ಥ ಆಯ್ತಲ್ವ? ಪಟಾನ್ ಯಾರೋ 10 ಜನ ನೋಡಿದ್ರು ಡಾನ್ ಆದವನು ಅಲ್ಲ ಕಣೋ ನಾನು, ನಾನು ಹೊಡೆದಿರೋ 10 ಜನನು ಡಾನೆ. ಓಕೆ, ಕಿವಿ ಮಾತು ನಮ್ಮ ರಾಕಿಂಗ್ ಸ್ಟಾರ್ ನಿಮ್ಗೆಲ್ಲರಿಗೂ ಹೇಳಿದ ಕಿವಿ ಮಾತು ಹೇಳಿದ್ದಾರೆ.